ಹಲೋ ಸ್ಟೂಡೆಂಟ್ ಈ ಒಂದು ವಿಡಿಯೋದಲ್ಲಿ ನಾವು ಬಿಕಾಂ ಐದನೇ ಸೆಮಿಸ್ಟರ್ ನ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಐದು ಅಂಕದ ಪ್ರಶ್ನೆ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂಟ್ ಇನ್ ದಿಸ್ ವಿಡಿಯೋ ವಿರ್ ಗೋಯಿಂಗ್ ಟು ಡಿಸ್ಕಸ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಸ್ಟಾಕ್ ಲೆವೆಲ್ ಕ್ಯಾಲ್ಕುಲೇಷನ್ ಐ ಹ್ಯಾವ್ ಟೇಕನ್ ಒನ್ ಪ್ರಾಬ್ಲಮ್ ಫ್ರಾಮ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ದಟ್ ಇಸ್

ಸೊ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಮಿನಿಮಮ್ ಸ್ಟಾಕ್ ಲೆವೆಲ್ ಕಂಡಿ ಫಸ್ಟ್ ಗಿವನ್ ನ ಬರಿತೀವಿ ಸೊ ಈ ಪ್ರಶ್ನೆ ಇಲ್ಲಿರುವಂತಹ ಮಿನಿಮಮ್ ಕಂಜಂಪ್ಷನ್ ಯೂಸೇಜ್ ಯೂನಿಟ್ಸ್ ಇದೆ ಮ್ಯಾಕ್ಸಿಮಮ್ ಯೂನಿಟ್ಸ್ ಎಪ್ಪತ್ತೈದು ಇದೆ ಮಿನಿಮಮ್ ಡೆಲಿವರಿ ಪೀರಿಯಡ್ ಫೋರ್ ಇದೆ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಸಿಕ್ಸ್ ಇದೆ ಸೊ ಮಿನಿಮಮ್ ಮ್ಯಾಕ್ಸಿಮಮ್ ಸ್ಟಾಕ್ ಮತ್ತು ಸಾರಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಮತ್ತು ಮಿನಿಮಮ್ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಬರ್ಕೋಬೇಕು ಸೊ ಈ ಎರಡು ಏನಿದೆ ಸೇಮ್ ಪೀರಿಯಡ್ ನಲ್ಲೇ ಇರಬೇಕು ಅಂದ್ರೆ ಎರಡು ಮಂತ್ ನಲ್ಲಿ ಆದ್ರೂ ಇರಬೇಕು ಎರಡು ವೀಕ್ ನಲ್ಲಿ ಆದ್ರೂ ಇರಬೇಕು ಆಗ ಮಾತ್ರ ನೀವು ಡೈರೆಕ್ಟ್ ಆಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಒಂದ್ ವೇಳೆ ವೀಕ್ ಮತ್ತು ಮಂತ್ ಚೇಂಜ್ ಆದ್ರೆ ಬೇರೆ ಬೇರೆ ಇದ್ರೆ ನೀವು ಈ ಲೆಕ್ಕವನ್ನ ಕನ್ವರ್ಟ್ ಮಾಡ್ಬೇಕು ಕನ್ವರ್ಜೇಷನ್ ಮಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಯೂನಿಟ್ಸ್ ನ ಡೈರೆಕ್ಟ್ ಆಗಿ ಕ್ವಶನ್ ತಗೋಬಾರದು ಸೊ ಇದ್ರಲ್ಲಿ ಎರಡು ಸೇಮ್ ಇದೆ ಎರಡು ವೀಕ್ ನಲ್ಲೇ ಇರೋದ್ರಿಂದ ಅಥವಾ ಎರಡು ಮಂತ್ ನಲ್ಲಿ ಇದ್ರು ಕೂಡ ಡೈರೆಕ್ಟ್ ಆಗಿ ಬಿಡಿಸಬಹುದು ಎರಡು ಸೇಮ್ ಪೀರಿಯಡ್ ನಲ್ಲೇ ಇರಬೇಕು ಸೊ ಮೊದಲಿಗೆ ನಾವು ಎವರೇಜ್ ಕನ್ಸಂಪ್ಷನ್ ಮತ್ತು ಎವರೇಜ್ ಡೆಲಿವರಿ ಪಿರಿಯಡ್ ನ ಕಂಡುಹಿಡಿಯಬೇಕು ಅಂದ್ರೆ ಕೊಟ್ಟರಂತ ಕ್ವಶನ್ ನ ಎರಡು ಪ್ಲಸ್ ಮಾಡಿ ಯೂನಿಟ್ಸ್ ನ ಡಿವೈಡೆಡ್ ಬೈ ಟೂ ಮಾಡಬೇಕು ಎರಡು ಪಿರಿಯಡ್ ನ ಪ್ಲಸ್ ಮಾಡಿ ಡಿವೈಡೆಡ್ ಬೈ ಟೂ ಮಾಡ್ಕೋಬೇಕು ಸೊ ಆಗ ಬರುವಂತ ಆನ್ಸರ್ ಏನಿರುತ್ತೆ ಎವರೇಜ್ ಕನ್ಸಂಪ್ಷನ್ ಮತ್ತು ಎವರೇಜ್ ಡೆಲಿವರಿ ಪೀರಿಯಡ್ ಆನ್ಸರ್ ಬರುತ್ತೆ ಸೊ ಮೊದಲನೇದು ಎವರೇಜ್ ಕನ್ಸಂಪ್ಷನ್ ಕಂಡಿಡಬೇಕಂದ್ರೆ ಮ್ಯಾಕ್ಸಿಮಮ್ ಪ್ಲಸ್ ಮಿನಿಮಮ್ ಡಿವೈಡೆಡ್ ಬೈ ಟೂ ಇಪ್ಪತ್ತೈದು ಪ್ಲಸ್ ಎಪ್ಪತ್ತೈದು ಡಿವೈಡೆಡ್ ಬೈ ಟೂ ಮಾಡಿದಾಗ ಫಿಫ್ಟಿ ಬರುತ್ತೆ ಎವರೇಜ್ ಡೆಲಿವರಿ ಪೀರಿಯಡ್ ಎರಡು ಡೆಲಿವರಿ ಪೀರಿಯಡ್ ನ ಪ್ಲಸ್ ಮಾಡಿ ಡಿವೈಡೆಡ್ ಬೈ ಟೂ ಮಾಡಿದಾಗ ಫೋರ್ ಪ್ಲಸ್ ಸಿಕ್ಸ್ ಡಿವೈಡೆಡ್ ಬೈ ಟೂ ಮಾಡಿದಾಗ ಫೈವ್ ಬರುತ್ತೆ ಸೊ ಎರಡು ಕಂಜಂಪ್ಷನ್ ಮತ್ತು ಡೆಲಿವರಿ ಪೀರಿಯಡ್ ನ ಕಂಡುಹಿಡಿದಿದ್ದೀವಿ ಈಗ ರಿಆರ್ಡರ್ ಲೆವೆಲ್ ನ ಕಂಡಿಡಬೇಕು ಅಂದ್ರೆ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಮತ್ತು ಮಿನಿಮಮ್ ಸ್ಟಾಕ್ ಲೆವೆಲ್ ಕ್ಯಾಲ್ಕುಲೇಷನ್ ಗೆ ಕಂಪಲ್ಸರಿ ಆರ್ಡರ್ ಲೆವೆಲ್ ಬೇಕು ಸೊ ಆರ್ಡರ್ ಲೆವೆಲ್ ನ ಕಂಡಿಡಿದ ನಂತರವೇ ನಾವು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಮಿನಿಮಮ್ ಸ್ಟಾಕ್ ಲೆವೆಲ್ ಫಾರ್ಮುಲಾ ನ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತೀವಿ ಸೊ ಆರ್ಡರ್ ಲೆವೆಲ್ ನ ಫಾರ್ಮುಲಾ ಏನಿದೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಅಂದ್ರೆ ಕ್ವಶನ್ ಅಲ್ಲಿರುವ ಹೈಯೆಸ್ಟ್ ಯೂನಿಟ್ಸ್ ಮತ್ತು ಹೈಯೆಸ್ಟ್ ಪೀರಿಯಡ್ ಎಪ್ಪತ್ತೈದು ಇಂಟು ಸಿಕ್ಸ್ ಇದೆ ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಫೋರ್ ಫಿಫ್ಟಿ ಬರುತ್ತೆ ಆರ್ಡರ್ ಲೆವೆಲ್ ಅಂತ ಸಿಕ್ ನಂತರ ಸ್ಟಾಕ್ ಲೆವೆಲ್ಸ್ ನ ಕಂಡುಹಿಡಿಯೋದು ಮೊದಲನೇ ಸ್ಟಾಕ್ ಲೆವೆಲ್ ಏನಿದೆ ಅದು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಸೊ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಕಂಡ್ರೆ ರಿಆರ್ಡರ್ ಲೆವೆಲ್ ಪ್ಲಸ್ ರಿಆರ್ಡರ್ ಕ್ವಾಂಟಿಟಿ ಮೈನಸ್ ಮಿನಿಮಮ್ ಯೂಸು ಮಿನಿಮಮ್ ಡೆಲಿವರಿ ಪೀರಿಯಡ್ ಸೊ ಈಗ ಎವರೇಜ್ ರಿಆರ್ಡರ್ ಲೆವೆಲ್ ನಾವು ಕಂಡು ಆಲ್ರೆಡಿ ಫೋರ್ ಫಿಫ್ಟಿ ರಿಆರ್ಡರ್ ಕ್ವಾಂಟಿಟಿ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ ಆರ್ಡರ್ ಕ್ವಾಂಟಿಟಿ ಅಂದ್ರೂ ಒಂದೇ ರೀಆರ್ಡರ್ ಕ್ವಾಂಟಿಟಿ ಅಂದ್ರೂ ಒಂದೇ ತ್ರೀ ಹಂಡ್ರೆಡ್ ಯೂನಿಟ್ಸ್ ಇದೆ ಕಂಜಂಪ್ಷನ್ ಅಲ್ಲಿ ಮಿನಿಮಮ್ ಟ್ವೆಂಟಿ ಫೈವ್ ಯೂನಿಟ್ಸ್ ಇದೆ ಡೆಲಿವರಿ ಪೀರಿಯಡ್ ಮಿನಿಮಮ್ ಫೋರ್ ಇದೆ ಸೊ ಇವೆರಡೂನು ಮಲ್ಟಿಪ್ಲೈ ಮಾಡಿದಾಗ ಮಿನಿಮಮ್ ಡೆಲಿವರಿ ಪೀರಿಯಡ್ ಫೋರ್ ಇದೆ ಮಿನಿಮಮ್ ಕಂಜಂಪ್ಷನ್ ಟ್ವೆಂಟಿ ಫೈವ್ ಇದೆ ಇವೆರಡನ್ನು ಇಂಟು ಮಾಡಿದಾಗ ಹಂಡ್ರೆಡ್ ಬರುತ್ತೆ ಮೊದಲು ನಾವ್ ಏನ್ ಮಾಡ್ಬೇಕಂದ್ರೆ ಫೋರ್ ಫಿಫ್ಟಿ ಪ್ಲಸ್ ಈ ತ್ರೀ ಹಂಡ್ರೆಡ್ ನ ಪ್ಲಸ್ ಮಾಡ್ಕೋಬೇಕು ನೆಕ್ಸ್ಟ್ ಎರಡು ಇಂಟು ಮಾಡ್ಕೋಬೇಕು ಸೊ ಇವೆರಡನ್ನು ಇಂಟು ಮಾಡ್ಕೋಬೇಕು ಎರಡನ್ನು ಪ್ಲಸ್ ಮಾಡಿದಾಗ ಸೆವೆನ್ ಫಿಫ್ಟಿ ಇಂಟು ಮಾಡಿದಾಗ ಹಂಡ್ರೆಡ್ ಎರಡೂ ಮೈನಸ್ ಮಾಡಿದಾಗ ಸಿಕ್ಸ್ ಫಿಫ್ಟಿ ಇದನ್ನೇ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಅಂತ ಕರಿತೀವಿ ಇನ್ನು ಮಿನಿಮಮ್ ಸ್ಟಾಕ್ ಲೆವೆಲ್ ರೀ ಆರ್ಡರ್ ಲೆವೆಲ್ ನಾವು ರೀ ಆರ್ಡರ್ ಲೆವೆಲ್ ನ ಫಸ್ಟ್ ತಗೋಬೇಕು ಅದಕ್ಕೆ ಎವರೇಜ್ ಕನ್ಸಂಪ್ಷನ್ ಮತ್ತು ಎವರೇಜ್ ಡಿಲಿವರಿ ಪಿರಿಯಡ್ ನ ಮೈನಸ್ ಮಾಡ್ಬೇಕು ಇಂಟು ಮಾಡ್ಕೋಬೇಕು ಎವರೇಜ್ ಕ್ವಶನ್ ಅಲ್ಲಿ ಕೊಟ್ಟರಲ್ಲ ನಾವೇ ಕಂಡಿಡಿದಿರ್ತೀವಿ ಎವರೇಜ್ ಕಂಜಂಪ್ಷನ್ ಮತ್ತು ಎವರೇಜ್ ಪಿರಿಯಡ್ ನ ಮ್ಯಾಕ್ಸಿಮಮ್ ಪ್ಲಸ್ ಮಿನಿಮಮ್ ಡಿವೈಡೆಡ್ ಬೈ ಟೂ ಮಾಡಿ ಕಂಡಿಡಿದಿರ್ತೀವಿ ಸೊ ಅವೆರಡು ಆನ್ಸರ್ ಫಿಲ್ ಮಾಡ್ಕೋಬೇಕು ಫಿಫ್ಟಿ ಮತ್ತು ಫೈವ್ ಬಂದಿದೆ ಸೊ ಈಗ ಫೈನಲ್ ಆನ್ಸರ್ ಫೋರ್ ಫಿಫ್ಟಿ ಮೈನಸ್ ಟು ಫಿಫ್ಟಿ ಮಾಡಿದಾಗ ಟೂ ಹಂಡ್ರೆಡ್ ಬರುತ್ತೆ ಸೊ ಬರ್ಕೊಂಡಿದ್ದೀನಿ ಎರಡನ್ನ ಮಲ್ಟಿಪ್ಲೈ ಮಾಡಿ ಬರ್ಕೊಂಡಿದ್ದೀನಿ ಇನ್ನೊಂದು ರೀತಿ ಎಕ್ಸಾಂಪಲ್ ತಗೊಂಡಿದ್ದೀನಿ ಇದರಲ್ಲಿ ಏನಂದ್ರೆ ಕ್ವಾಂಟಿಟಿ ಮತ್ತು ಪಿರಿಯಡ್ ಡಿಫ್ರೆಂಟ್ ಪಿರಿಯಡ್ ನಲ್ಲಿ ಇದ್ರೆ ಹೇಗೆ ಕನ್ವರ್ಟ್ ಮಾಡ್ಬೇಕು ಅನ್ನೋದನ್ನ ನಾನು ಸಂಬಂಧ ಇದನ್ನ ಬರ್ಕೊಂಡಿದ್ದೀನಿ ಸೊ ಪ್ರಶ್ನೆ ಏನಿದೆ ರೀಆರ್ಡರ್ ಕ್ವಾಂಟಿಟಿ ಅಂದ್ರೆ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಫೈವ್ ತೌಸಂಡ್ ಯೂನಿಟ್ಸ್ ಇದೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಕನ್ಸಂಪ್ಷನ್ಸ್ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಡೆಲಿವರಿ ಪೀರಿಯಡ್ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಪೀರಿಯಡ್ ಕೊಟ್ಟಿದ್ದಾರೆ ಸೊ ಇದರಲ್ಲಿರುವಂತಹ ಕನ್ಸಂಪ್ಷನ್ಸ್ ಏನಿದೆ ಅದು ವೀಕ್ ನಲ್ಲಿ ಪೀರಿಯಡ್ ಮಂತ್ ನಲ್ಲಿ ಸೊ ಯಾವಾಗ ಪೀರಿಯಡ್ನ ಅವರು ಮಂತ್ ನಲ್ಲಿ ಕೊಡ್ತಾರೆ ನೀವು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ಗೆ ನಾಲ್ಕನ್ನ ಮಲ್ಟಿಪ್ಲೈ ಮಾಡಬೇಕು ಒಂದ್ ವೇಳೆ ಇದೇ ಪೀರಿಯಡ್ ವೀಕ್ ನಲ್ಲಿ ಇದೇ ಮಂತ್ ನಲ್ಲಿ ಇದ್ರೆ ಕನ್ಸಂಪ್ಷನ್ ಅವಾಗ ನೀವು ಡಿವೈಡೆಡ್ ಬೈ ಫೋರ್ ಮಾಡಬೇಕು ಸೊ ಯಾವಾಗ ಕ್ವೆಶನ್ ನಲ್ಲಿ ಕೊಡುವಂತ ಪಿರಿಯಡ್ ವೀಕ್ ನಲ್ಲಿ ಇರುತ್ತೆ ನೀವು ಕನ್ಸಂಪ್ಷನ್ ಗೆ ಡಿವೈಡೆಡ್ ಬೈ ಮಾಡಬೇಕು ಯಾವಾಗ ಕ್ವಶನ್ ನಲ್ಲಿ ಪಿರಿಯಡ್ ಮಂತ್ ನಲ್ಲಿ ಇರುತ್ತೆ ಅವಾಗ ಮಲ್ಟಿಪ್ಲೈ ಮಾಡಬೇಕು ಸೊ ಇದು ಮಂತ್ ನಲ್ಲಿ ಇದೆ ಮಲ್ಟಿಪ್ಲೈ ಮಾಡಿ ನಾವು ಕನ್ವರ್ಟ್ ಮಾಡ್ಕೊತೀವಿ ಸೊ ಡಿವೈಡೆಡ್ ಬೈ ಮಾಡೋದು ಒಂದೊಂದು ಪ್ರಾಬ್ಲಮ್ ಇರುತ್ತೆ ಇಂಟು ಮಾಡೋದು ಒಂದೊಂದು ಪ್ರಾಬ್ಲಮ್ ಇರುತ್ತೆ ಇವೆರಡನ್ನು ಸರಿಯಾಗಿ ನೀವು ತಿಳ್ಕೊಬೇಕು ಸೊ ಮೊದಲಿಗೆ ಮ್ಯಾಕ್ಸಿಮಮ್ ಯೂಸೇಜ್ ಅಂದ್ರೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಏನಿದೆ ಕ್ವಶನ್ ನಲ್ಲಿ ಕೊಟ್ಟಿರೋದು ಟೂ ತೌಸಂಡ್ ಇದೆ ಸೊ ಇದಕ್ಕೆ ಫೋರ್ ಇಂಟು ಮಾಡ್ತಾ ಇದೀವಿ ಸೊ ಆಗ ಆನ್ಸರ್ ಬರೋದು ಏಟ್ ತೌಸಂಡ್ ಇನ್ನು ನೆಕ್ಸ್ಟ್ ಮಿನಿಮಮ್ ಯೂಸೇಜ್ ಕ್ವಶನ್ ಅಲ್ಲಿ ಕೊಟ್ಟಿರೋದು ಒನ್ ತೌಸಂಡ್ ಯೂನಿಟ್ ಇದೆ ಸೊ ಒನ್ ತೌಸಂಡ್ ಯೂನಿಟ್ ಇದೆ ಇದಕ್ಕೆ ಫೋರ್ ಇಂಟು ಮಾಡಿ ನಾವು ಆನ್ಸರ್ ಕಂಡು ಇಡ್ತಾ ಇದ್ದೀವಿ ಸೊ ತೌಸಂಡ್ ಇಂಟು ಫೋರ್ ಮಾಡಿದಾಗ ಫೋರ್ ತೌಸಂಡ್ ಬರುತ್ತೆ ಇದು ಫೋರ್ ತೌಸಂಡ್ ಆಗಬೇಕು ಫೋರ್ ತೌಸಂಡ್ ಬರುತ್ತೆ ಇನ್ನು ಮಿನಿಮಮ್ ಡೆಲಿವರಿ ಪೀರಿಯು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಡ್ ತಗೊತೀವಿ ಕ್ವಶನ್ ಅಲ್ಲಿ ಟೂ ವೀಕ್ಸ್ ಮಿನಿಮಮ್ ಇದೆ ಮ್ಯಾಕ್ಸಿಮಮ್ ಫೋರ್ ಇದೆ ಸೊ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಎರಡನ್ನೂ ಬರ್ಕೊಂಡಿವೆ ಈಗ ಎವರೇಜ್ ಕಂಜಂಪ್ಷನ್ ಕಂಡು ಹಿಡಬೇಕು ಎವರೇಜ್ ಕಂಜಂಪ್ಷನ್ ಅಂದ್ರೆ ಎರಡು ಕನ್ಸಂಪ್ಷನ್ ಆಡ್ ಮಾಡಿ ಡಿವೈಡೆಡ್ ಬೈ ಟೂ ಮಾಡ್ಕೋತೀವಿ ಎರಡು ಡೆಲಿವರಿ ಪಿರೇಡ್ ನ ಆಡ್ ಮಾಡಿ ಡಿವೈಡೆಡ್ ಬೈ ಟೂ ಮಾಡ್ಕೋತೀವಿ ಸೊ ಈಗ ಆನ್ಸರ್ ಏನ್ ಬಂದಿದೆ ಅಂದ್ರೆ ಒಂದು ಸಿಕ್ಸ್ ತೌಸಂಡ್ ಬಂದಿದೆ ಒಂದು ತ್ರೀ ಬಂದಿದೆ ರಿಆರ್ಡರ್ ಲೆವೆಲ್ ಆನ್ಸರ್ ಕಂಡಿಡಬೇಕು ಸೊ ರಿಆರ್ಡರ್ ಲೆವೆಲ್ ಕಂಡು ಮ್ಯಾಕ್ಸಿಮಮ್ ಕಂಜಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೇಡ್ ಮಾಡಿ ಕಂಡಿಡಿತೀವಿ ಸೊ ಮ್ಯಾಕ್ಸಿಮಮ್ ಕನ್ಜಂಪ್ಷನ್ ಎಷ್ಟಿದೆ ಅಂದ್ರೆ ಏಟ್ ತೌಸಂಡ್ ಯೂನಿಟ್ ಇದೆ ಮ್ಯಾಕ್ಸಿಮಮ್ ಡೆಲಿವರಿ ಪೇಡ್ ಏನಿದೆ ಅಂದ್ರೆ ಫೋರ್ ಇದೆ ಸೊ ಏಟ್ ತೌಸಂಡ್ ಮತ್ತು ಫೋರ್ ಇಂಟು ಮಾಡಿದ್ರೆ ತರ್ಟಿ ಟೂ ಥೌಸಂಡ್ ನೆಕ್ಸ್ಟ್ ರಿಆರ್ಡರ್ ಲೆವೆಲ್ ಸಿಕ್ ನಂತರ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ನ ಫಾರ್ಮುಲಾ ರಿಆರ್ಡರ್ ಲೆವೆಲ್ ಪ್ಲಸ್ ರಿಆರ್ಡರ್ ಕ್ವಾಂಟಿಟಿ ಮೈನಸ್ ಮಿನಿಮಮ್ ಕಂಜಂಪ್ಷನ್ ಇಂಟು ಮಿನಿಮಮ್ ಡೆಲಿವರಿ ಪೀರಿಯಡ್ ಸೊ ಇವುಗಳನ್ನ ಫಿಲ್ ಮಾಡಿ ಆನ್ಸರ್ ಕಂಡಿಡಿದಾಗ ತರ್ಟಿ ಫೈವ್ ತೌಸಂಡ್ ಬರುತ್ತೆ ಮಿನಿಮಮ್ ಸ್ಟಾಕ್ ಲೆವೆಲ್ ರೀ ಆರ್ಡರ್ ಲೆವೆಲ್ ಮೈನಸ್ ಎವರೇಜ್ ಕನ್ಸಂಪ್ಷನ್ ಇಂಟು ಎವರೇಜ್ ಡೆಲಿವರಿ ಪೀರಿಯಡ್ ಸೊ ಇವುಗಳನ್ನ ಫಾರ್ಮುಲಾದಲ್ಲಿ ಫಿಲ್ ಮಾಡಿ ಕಂಡಿಡಿದಾಗ ಫೋರ್ಟೀನ್ ತೌಸಂಡ್ ಬರುತ್ತೆ ಒಂದೊಂದ್ ಬಾರಿ ಕ್ವಶನ್ ನಲ್ಲಿ ಅವರು ಎಮರ್ಜೆನ್ಸಿ ಪೀರಿಯಡ್ ಅಂತ ಕೊಟ್ಟಿರ್ತಾರೆ ಅವರು ಎಮರ್ಜೆನ್ಸಿ ಪೀರಿಯಡ್ ಕೊಟ್ಟಾಗ ನೀವು ಡೇಂಜರ್ ಲೆವೆಲ್ ಅಂತ ಒಂದು ಆನ್ಸರ್ ಕಂಡುಹಿಡಬೇಕಾಗುತ್ತೆ ಸೊ ಡೇಂಜರ್ ಲೆವೆಲ್ ಆನ್ಸರ್ನ ಕಂಡು ಹಿಡಬೇಕು ಡೇಂಜರ್ ಲೆವೆಲ್ ನ ಫಾರ್ಮುಲಾ ಏನಿದೆ ಅದು ಮಿನಿಮಮ್ ಕಂಜಂಪ್ಷನ್ ಇಂಟು ಎಮರ್ಜೆನ್ಸಿ ಪೀರಿಯಡ್ ಎಮರ್ಜೆನ್ಸಿ ಪೀರಿಯಡ್ ಯಾವಾಗಲೂ ಒಂದನ್ನ ತಗೊಂತೀವಿ ಮಿನಿಮಮ್ ಕನ್ಸಂಪ್ಷನ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ ಮಿನಿಮಮ್ ಅಂತ ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಬರುವುದೇ ಡೇಂಜರ್ ಲೆವೆಲ್ ಈ ರೀತಿ ಆನ್ಸರ್ ನ ಸಾಲ್ವ್ ಮಾಡ್ಕೊಳ್ತೀವಿ